ಜವಾನ್ ಜಿಂದಾಬಾದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಾಕ್ ಜಿಂದಾಬಾದ್ ವಿಡಿಯೋ ಬಗ್ಗೆ ಅಸಲಿ ವಿಷಯ ಬೇರೆಯೇ ಇದೆ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಎಫ್ಎಸ್ಎಲ್ಗೆ ಕಳುಹಿಸಿದ ವಿಡಿಯೋದಲ್ಲಿ ಪಾಕ್ ಘೋಷಣೆ ಕೇಳೋದಿಲ್ಲ. ಮತ್ತೊಮ್ಮೆ ಎಫ್ಎಸ್ಎಲ್ಗೆ ಒಂದು ವಿಡಿಯೋವನ್ನ ಇನ್ವೆಸ್ಟಿಗೇಷನ್ ನಿಮಿತ್ತ ಕಳುಹಿಸಿದ್ದಾರಲ್ಲ, ಆ ವಿಡಿಯೋದಲ್ಲಿ ಪಾಕ್ ಘೋಷಣೆ ಕೇಳೋದಿಲ್ಲ. ದೂರದಲ್ಲಿದ್ದ ಕ್ಯಾಮ್ರಾ ವಿಡಿಯೋ ಆಡಿಯೋ ಕಳುಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಮಾಹಿತಿ ನೀಡಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಅವರ ಪರವಾಗಿ ಬರುವಂತ ಮಾಡುವ ಎಲ್ಲಾ ಹುನ್ನಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನ ಆರ್ ಅಶೋಕ್ ನಡೆಸಿದ್ದಾರೆ. ಘಟನೆಯ ಹತ್ತಿರದ ವಿಡಿಯೋವನ್ನ ಕಳುಹಿಸಿಲ್ಲ ಅಂತ ಆರ್ ಅಶೋಕ್ ಇಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನೋಡಿ, ರಾಜ್ಯಸಭಾ ಚುನಾವಣೆಯ ನಿಮಿತ್ತ ಗೆಲುವನ್ನ ಸಂಭ್ರಮಿಸುವ ಸಂದರ್ಭದಲ್ಲಿ ಸೈಯದ್ ಹುಸೇನ್ ಬೆಂಬಲಿಗರ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕೂಗಿದ ಒಂದು ಘೋಷಣೆ ಇವತ್ತು ಚರ್ಚಾಸ್ಪದವಾಗಿದೆ, ಎಫ್ಎಸ್ಎಲ್ ವರೆಗೂ ಬಂದು ನಿಂತುಕೊಂಡಿದೆ. ಆ ಎಫ್ಎಸ್ಎಲ್ ಕುರಿತಂತೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಇವತ್ತು ಗೃಹ ಸಚಿವರು ಏನು ಹೇಳಿದ್ದಾರೆ, ಅವ್ರನ್ನ ಕರೆದಿದ್ರೆ ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಏನು, ಎಫ್ಎಸ್ಎಲ್ಐ ರಿಪೋರ್ಟ್ನ ಅವ್ರ ಪರವಾಗಿ ಬರೋ ರೀತಿ ಮಾಡುವಂಥದ್ದು. ನನಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೋ ಒಂದು ಚಾನೆಲ್ಲರು ಅದರಲ್ಲಿ ಒಂದು ದೂರ ಇದೆ, ಆ ಚಾನಲ್ ಅಲ್ಲಿ ಇರಲಿಲ್ಲ, ದೂರ ಇತ್ತದು, ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ಏನು ನಾಸೀರ್ ಅವರು ಯಾರಿದ್ದಾರೆ, ಅವ್ರು ಜಿಂದಾಬಾದ್ ಅಂತ ಬರೋ ಥರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಚಾನಲ್ಗಳು, ನಮ್ಮದೇನಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಚಾನಲ್ಗಳು ಕೂಡ ಇದನ್ನೇನು ಬಿತ್ತರ ಮಾಡಿದ್ದಾರೆ, ಅದನ್ನು ಸೈಡ್ ಲೈನ್ ಮಾಡ್ತಾಯಿದ್ದಾರೆ. ಅಂದರೆ ಮುಚ್ಚಾಕೋಕ್ಕೆ ಈಗಲೇ ವೇದಿಕೆಯನ್ನು ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ ಎಫ್ಎಸ್ಎಲ್ಐ? ನೆನ್ನೆ ನಮ್ಮ ಜ್ಞಾನೇಂದ್ರ ಏನು ಹೇಳಿದರು, ನೆನ್ನೆ ಬಂದುಬಿಡುತ್ತೆ FSLI ಅಂತ ಹೇಳಿದ್ರು, ಕೊಡಲಿಲ್ಲ, ಇವತ್ತು ಕೊಡಲಿಲ್ಲ. ಯಾಕೆಂದರೆ ಅಧಿವೇಶನ ಮುಗಿಲಿ, ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ, ಮತ್ತೆ FSLI ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ. ಅದಕ್ಕೆ ಈಗ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ, ಅಲ್ಪಸಂಖ್ಯಾತರನ್ನು ಓದಿಸೋಕ್ಕೆ ಈ ಒಂದು ರಿಪೋರ್ಟನ್ನು ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾರೆ. ಬರೆದಿಟ್ಕೊಳ್ಳಿ, ನೋಡಿ ಬೇಕಾದರೆ, ನಾನು ಇವತ್ತು ಹೇಳಿದ್ದೀನಿ, ಮೊದಲನೇದಾಗಿ ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವರು ಅದರಲ್ಲೂ ಮೋಸ ಮಾಡ್ತಾರೆ ಅಂದರೆ ಒಂದು ರೀತಿ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಬಿತ್ತರ ಆಗಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಿತ್ತರ ಆಗಿದೆ, ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಜನರ ಕಣ್ಣಿಗೆ ಮೊನ್ನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.